ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅಂದ್ರೆ ದಣಿವರಿಯದ ರಾಜಕಾರಣಿ ಕುಂತ್ರೂ ರಾಜಕಾರಣ ನಿಂತ್ರೂ ರಾಜಕಾರಣ ಮಲಗಿದ್ರೂ ರಾಜಕಾರಣ ಎದ್ರೂ ರಾಜಕಾರಣ ಬಿದ್ರೂ ರಾಜಕಾರಣವನ್ನೇ ಉಸಿರಾಗಿಸಿಕೊಂಡ ಅಪ್ಪಟ ಹಳ್ಳಿ ಹೈದ ಹಳ್ಳಿಯಿಂದ ದಿಲ್ಲಿಯವರೆಗೆ ತನ್ನ ಅಧಿಕಾರದ ಬಾಹುಗಳನ್ನ ಚಾಚಿ ತೊಂಬತ್ತು ವರ್ಷದ ಹಾಸುಪಾಸಿನ ಈ ಇಳಿವಯಸ್ಸಲ್ಲೂ ಪಕ್ಷ ಕಟ್ತೀನಿ ಎಂದು ಟೊಂಕ ಕಟ್ಟಿ ಓಡಾಡುತ್ತಿರುವ ಗಟ್ಟಿಗ ಜೊತೆಗೆ ಯಾವುದೇ ಕಳಂಕವನ್ನ ಮೈಗೆ ಅಂಟಿಸಿಕೊಳ್ಳದ ರಾಜಕಾರಣಿ ಯಾರಾದರೂ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ದೇವೇಗೌಡ್ರು ಇಂತಹ ಮುತ್ಸದ್ಯ ಉತ್ಸಾಹ ಅದಮ್ಯ ಚೈತನ್ಯಕ್ಕೆ ಕಾರಣಗಳನ್ನ ಹುಡುಕುತ್ತಾ ಹೊರಟ್ರೆ ಅದು ಅವರು ರೂಢಿಸಿಕೊಂಡಿರುವ ಬದುಕಿನ ಶೈಲಿ ಅನ್ನೋ ಉತ್ತರ ಎದುರಾಗುತ್ತೆ ಹೆಚ್ ಡಿ ದೇವೇಗೌಡ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡುವ ಕಯಾಲಿ ಬಿಟ್ರೆ ಅಂತಹ ಯಾವುದೇ ದುರಭ್ಯಾಸಗಳು ಇಲ್ಲ ಅನ್ನೋದನ್ನ ಇದುವರೆಗೂ ನಾಡಿನ ಜನತೆ ಕೇಳಿಲ್ಲ ನೋಡಿಲ್ಲ ಜೊತೆಗೆ ವೈವಾಹಿಕ ಹಾಗೂ ವೈಯಕ್ತಿಕ ಬದುಕಲ್ಲೂ ಕೂಡ ಅಷ್ಟೇ ಪಾವಿತ್ರ್ಯತೆ ಕಾಪಾಡಿಕೊಂಡು ಬಂದಿರುವ ಹಿರಿಯ ರಾಜಕಾರಣಿ ಇವರನ್ನ ಅನೇಕ ಬಾರಿ ಹತ್ತಿರದಿಂದ ನೋಡಿದ್ದೇನೆ ಆದರೂ ಅವರ ಬದುಕು ನೋಡಿದಷ್ಟು ಕಲಿಯುವ ತಿಳಿದಷ್ಟು ಕುತೂಹಲ ಹುಟ್ಟು ಹಾಕುವ ಕೌತುಕ ಇಂತಹ ಗೌಡ್ರು ಮೊನ್ನೆ ಎಂಎಲ್ಸಿ ಚುನಾವಣೆಗೆ ತುಮಕೂರು ಜಿಲ್ಲೆಗೆ ಬಂದು ತಾವು ಒಬ್ಬರೇ ಜಿಲ್ಲೆ ಸುತ್ತಿ ಅಭ್ಯರ್ಥಿ ಗೆಲ್ಲಿಸುವ ಛಲ ತೋರಿದ್ದಾರೆ ಈ ವೇಳೆ ಅವರು ಶಾಸಕ ಗೌರಿಶಂಕರ್ ನಿವಾಸ ಬಳ್ಳಗೆರೆಯಲ್ಲಿ ಒಂದು ರಾತ್ರಿ ತಂಗಿದ್ರು ಅಂದು ನಾನು ಅಲ್ಲೇ ಇದ್ದು ಅವರ ಬದುಕಿನ ಶೈಲಿಯ ಒಂದಷ್ಟು ಮಾಹಿತಿಯನ್ನ ನಿಮಗೆ ನೀಡುವ ಯತ್ನವನ್ನ ಮಾಡುತ್ತಿದ್ದೇನೆ ಜಿಲ್ಲಾ ಪ್ರವಾಸ ಮುಗಿಸಿ ರಾತ್ರಿ ಹನ್ನೊಂದರ ಸುಮಾರಿಗೆ ಬಂದ ಗೌಡ್ರು ನೇರವಾಗಿ ರೆಸ್ಟ್ ರೂಮ್ಗೆ ಹೋಗಿ ಸ್ನಾನ ಮುಗಿಸಿದ್ರು ಬಳಿಕ ಕೆಲ ಕಾಲ ಪುಸ್ತಕ ಓದಿದ್ರು ಅದಾದ ನಂತರ ದಣಿದ ದೇಹಕ್ಕೆ ಕೊಂಚ ವಿಶ್ರಾಂತಿ ಹಾಗೆ ಬಳಲಿದ ಕಾಲಿಗೆ ಆಯುರ್ವೇದಿಕ್ ಮಸಾಜ್ ಮಾಡಿಸಿಕೊಂಡ್ರು ಅಷ್ಟೊತ್ತಿಗಾಗಲೇ ರಾತ್ರಿ ಹನ್ನೊಂದೂವರೆ ಸಮಯ ತಮಗಾಗಿ ಮಳೆಯನ್ನು ಲೆಕ್ಕಿಸದೆ ಕಾಯುತ್ತಿದ್ದ ಕಾರ್ಯಕರ್ತರು ಅಭಿಮಾನಿಗಳನ್ನ ಕುರಿತು ಮಾತನಾಡಿದರು ಬಳಿಕ ಊಟಕ್ಕೆ ತೆರಳಿದ ಗೌಡರಿಗೆ ಬಾಣಸಿಗರು ಬಿಸಿ ಬಿಸಿಯಾದ ಊಟ ನೀಡಿದರು ಅವರ ಊಟದ ಮೆನು ಹೀಗಿತ್ತು ಮುದ್ದೆ ಸೊಪ್ಪಿನ ಸಾಂಬಾರು ಇಚುಕಿದ ಬೇಳೆಸಾರು ಹೆಸರು ಬೇಳೆ ಕೋಸಂಬರಿ ಕಾಂಗ್ರೆಸ್ ಮಸಾಲ ಹಪ್ಪಳ ಮದ್ದೂರು ವಡೆ ಸಬ್ಬಕ್ಕಿ ಪಾಯಸ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಫ್ರೈಡ್ ರೈಸ್ ಗ್ರೇವಿ ಅನ್ನಾರಸಂ ಉಪ್ಪಿನಕಾಯಿ ಮೊಸರು ಬಾಳೆಹಣ್ಣು ಬೀಡ ಪಪ್ಪಾಯಿ ಕುಡಿಯಲು ಬಿಸಿನೀರು ಇದರ ಜೊತೆ ಕೆಲ ವೆರೈಟಿ ಹಣ್ಣುಗಳನ್ನು ನೀಡಲಾಯಿತು ಇದೆಲ್ಲವನ್ನು ಸೇವಿಸಿದ ಗೌಡ್ರು ಬಳಿಕ ನಿದ್ರೆಗೆ ಜಾರಿದರು ಊಟದ ಮೆನುವಿನಲ್ಲಿ ವೆರೈಟಿ ಇದ್ರೂ ಒಟ್ಟು ಸೇವಿಸಿದ ಊಟ ನೋಡಿದರೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ನಷ್ಟು ಅನ್ನೋ ಮಾಹಿತಿ ಕೂಡ ಲಭ್ಯವಾಯಿತು ಇದೆಲ್ಲವನ್ನ ಗಮನಿಸಿದ ನಮಗೆ ಅವರ ಬದುಕಿನ ಗುಟ್ಟು ರಟ್ಟೆಯಲ್ಲಿರುವ ಶಕ್ತಿ ಇದರ ಮರ್ಮ ಅನ್ನೋದು ಅರ್ಥವಾಯಿತು ನಾವು ಕೂಡ ಗೌಡರ ಬದುಕನ್ನು ಕಂಡು ಆಶ್ಚರ್ಯಚಕಿತರಾದೆವು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್